ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ. ಸೊ ಈಗ ನಾನು ಎರಡು ಹುದ್ದೆಗಳು ತೊಗೊಂಡು ಬಂದಿದ್ದೀನಿ. ಸೊ ಎರಡು ಹುದ್ದೆಗಳು ಸೊ ಒಂದು ರೀತಿಯಾದಂಥ ಒಂದು ಸೈನಿಕ್ ಸ್ಕೂಲ್ ಅಂತ ಹೇಳ್ಬೋದು. ಸೊ ಇದೊಂದು ಪಬ್ಲಿಕ್ ಸೆಕ್ಟರ್ ರೀತಿಯಲ್ಲಿ ಕೆಲಸ ಮಾಡುವಂಥ ಸಂಸ್ಥೆಗಳು. ಇಲ್ಲಿ ಕೆಲವೊಂದು ಪರ್ಮನೆಂಟ್ ಜಾಬ್ಸ್ ಕೂಡ ಇದೆ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಬನ್ನಿ, ನಾನು ನೋಡ್ತಾ ಹೇಳ್ತಾ ಹೋಗ್ತೀನಿ. ಸೊ ನೋಡಿ, ಮೊದಲಿಗೆ 10th ಪಾಸ್ ಆಗಲು ಕೂಡ ಅವಕಾಶ ಇರುವಂಥದ್ದು, ಬೇರೆ ಬೇರೆ ಟೀಚರ್ಸ್ ಕೂಡ ಅವಕಾಶಗಳಿದೆ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಬನ್ನಿ ನೋಡೋಣ ಏನೇನು ಹುದ್ದೆಗಳಂತ ಇದೆ ಅಂತ ಹೇಳಿ. ನೋಡಿ, ಸೈನಿಕ್ ಸ್ಕೂಲ್ ಚಂದ್ರಾಪುರ್ ಮಹಾರಾಷ್ಟ್ರ ಅಂತ ಹೇಳಿ ಇಲ್ಲಿ ಇರುವಂಥದ್ದು. ಅಂಡರ್ ಸೈನಿಕ್ ಸ್ಕೂಲ್ ಸೊಸೈಟಿ ನ್ಯೂ ಡೆಲ್ಲಿ ಅಂತ ಹೇಳಿ ಇದೆ, ಅಫಿಲಿಟ್ ಆಗಿದೆ. ಸೊ ನ್ಯೂ ಡೆಲ್ಲಿ ಒಂದು ಸಂಸ್ಥೆಯಿಂದ ಇದೊಂದು ಅಫಿಲಿಟ್ ಆಗಿರುವಂಥ ಒಂದು ಸಂಸ್ಥೆ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ನೋಡಿ, ಇಂಗ್ಲಿಷ್ ಟೀಚರ್ಸ್ಗೆ ಕರೆದಿದ್ದಾರೆ, ಸೋಷಿಯಲ್ ಸೈನ್ಸ್ ಟೀಚರ್ಸ್ ಕೂಡ ಕರೆದಿರೋದು. ನೋಡಿ, ಇದೆಲ್ಲನೂ ಕೂಡ ಪೇ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಪರ್ಮನೆಂಟ್ ಜಾಬ್ ಅಂತ ಹೇಳಿ ಹೇಳ್ಬೋದಾಗಿದೆ. ಮ್ಯಾಥ್ಸು, ಜನರಲ್ ಸೈನ್ಸ್, ಸೋಷಿಯಲ್ಲು ಈ ರೀತಿಯಾಗಿ ಕರೆದಿರೋಂಥದ್ದು, ಮತ್ತು ಆಫೀಸ್ ಸೂಪರಿಂಟೆಂಟ್ ಕೂಡ ಕರೆದಿದ್ದಾರೆ. ಸೊ ಗ್ರಾಜ್ಯುಯೇಟ್ಗಳು ಕೂಡ ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡೋದು ಅಂತ ಹೇಳಿ ಹೇಳ್ಬೋದಾಗಿದೆ. ಮತ್ತು ನೋಡಿ, ಇನ್ನೊಂದು ಹುದ್ದೆ ಜನರಲ್ ಎಂಪ್ಲಾಯಿ ಅಂತ ಹೇಳಿ ಕರೆದಿದ್ದಾರೆ. ರೆಗ್ಯುಲರ್ ಪೋಸ್ಟ್ಗೆ 4 ಅನ್ರಿಸರ್ವ್ಡ್, 3 OBC ಇರೋಂಥ ಅಂತ ಹೇಳಿ ಹೇಳ್ಬೋದಾಗಿದೆ. ನೋಡಿ, ಇದಕ್ಕೆ 10th ಪಾಸ್ ಆಗಿದ್ರೆ ಸಾಕು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಡಿಸೈರಬಲ್ ಅಂತ ಹೇಳಿ ಕೇಳಿದರೆ ಕಂಪಲ್ಸರಿ ಏನು ಅಲ್ಲ. ಸೊ ಗಾರ್ಡನಿಂಗು, ಎಲೆಕ್ಟ್ರಿಷಿಯನು, ಪ್ಲಂಬರು, ಸಿವೇಜ್ ಕ್ಲಿಯರೆನ್ಸು, ಈ ರೀತಿಯಾಗಿಂತ ಕೆಲಸ ಮಾಡಿದಂಥ ಅನುಭವ ಇತ್ತು ಅಂದರೆ ಖಂಡಿತವಾಗ್ಲೂ ಅಪ್ಲೈ ಮಾಡೋದು ಅಂತ ಹೇಳಿ ಹೇಳ್ಬೋದಾಗಿದೆ. 10th ಪಾಸ್ ಆಗಿದ್ರೆ ಸಾಕು ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಬೋದು ಅಂತ ಹೇಳಿ ಇಲ್ಲಿ ಹೇಳ್ಬೋದಾಗಿದೆ. ಮತ್ತು ನೋಡಿ, ಇಲ್ಲಿ ಡ್ರೈವಿಂಗ್ ಆಫ್ 4 and 6 wheelers ಎಕ್ಸೆಟ್ರಾ ಅಂತ ಕೇಳಿದರೆ, ಸೊ ಡ್ರೈವಿಂಗ್ ಕೂಡ ಒಂದು ಕೇಳಿರುವಂಥದ್ದು. ಮತ್ತು ಕ್ಯಾಂಡಿಡೇಟ್ ಶುಡ್ ಬಿ ಫಿಸಿಕಲಿ ಫಿಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಫಿಸಿಕಲಿ ಫಿಟ್ ಆಗಿರಬೇಕು. ಸೊ ತುಂಬ ದೇಹವನ್ನು ದಂಡಿಸುವಂಥ ಕೆಲಸಗಳು ಇರ್ಬೋದು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಜನರಲ್ ಎಂಪ್ಲಾಯಿ ಅಂತ ಹೇಳಿ ಕರೆದರೆ 10th ಪಾಸ್ ಆಗಿದ್ರೆ ಸಾಕು. ನೋಡಿ, 18,000 ಕೊಡ್ತಾರೆ, ಜೊತೆಗೆ ಮೆಡಿಕಲ್ ಅಲೋಯೆನ್ಸಸ್ ಕೂಡ ಇರುತ್ತೆ. ನೋಡಿ, ವಯೋಮಿತಿನ 18 ರಿಂದ 50 ವರ್ಷ ಅಂತ ಹೇಳಿ ಕೊಟ್ಟಿರುವಂಥದ್ದು. ಸೊ 18 ರಿಂದ 50 ವರ್ಷದ ಒಳಗಡೆ ಇರೋರು ಖಂಡಿತವಾಗ್ಲೂ ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡ್ಬೋದು ಅಂತ ಹೇಳಿ ಹೇಳ್ಬೋದಾಗಿದೆ. ಮತ್ತು ನೋಡಿ, ಬೇರೆ ಬೇರೆ ರೀತಿಯಾದಂಥ ಫೆಸಿಲಿಟೀಸ್ ಕೂಡ ಇದೆ. ನೋಡಿ, ಅದು ಜನರಲ್ ಎಂಪ್ಲಾಯಿ, ಇದು ರೆಗ್ಯುಲರ್ ಬೇಸ್ ಮೇಲೆ ತಗೊಳ್ತಾ ಇರೋಂಥದ್ದು. ಸೊ ಕೆಲವೊಂದು ಕಾಂಟ್ರಾಕ್ಚುಯಲ್ ಕೂಡ ಇದೆ. ಸೊ ಕಾಂಟ್ರಾಕ್ಚುಯಲ್ ನಾನು ಹೇಳ್ತಿಲ್ಲ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಕೋಬೋದು, ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ನೋಡಿ, ಕಾಂಟ್ರಾಕ್ಚುಯಲ್ ಬೇಸಿಸ್ ಅಂತ ಹೇಳಿ ಕೂಡ ಇಲ್ಲಿ ತಗೊಳ್ತಾ ಇದ್ದಾರೆ. ನಾನು ಇವಾಗ ಹೇಳಿದ್ದು ರೆಗ್ಯುಲರ್ ಬೇಸಿಸ್ ಮೇಲೆ ಅಂತ ಹೇಳಿ ಹೇಳ್ಬೋದಾಗಿದೆ. ನೋಡಿ, ರೆಗ್ಯುಲರ್ ಎಂಪ್ಲಾಯೀಸ್ಗೆ ಈ ಒಂದು ಜನರಲ್ ಎಂಪ್ಲಾಯಿ ಅಂತ ಏನು ತಗೊಳ್ತಾ ಇದ್ದಾರೆ ರೆಗ್ಯುಲರ್ ಬೇಸಿಸು. ನೋಡಿ, ಆ ಸಕ್ಸಸ್ಫುಲ್ ಕಂಪ್ಲೀಷನ್ ಆಫ್ ಪ್ರೊಬೇಷನರಿ, ಸೊ ಪ್ರೊಬೇಷನರಿ ಪೀರಿಯಡ್ ಅಂತ ಇರುತ್ತೆ. ಸೊ ನೋಡಿ, 18,000 ರೂಪಾಯಿ ಸಂಬಳ ಸಿಗುತ್ತೆ. ಮತ್ತು ನ್ಯಾಷನಲ್ ಪೆನ್ಷನ್ ಸ್ಕೀಮಿಂದ ಪೆನ್ಷನ್ ಕೂಡ ಸಿಗುವಂಥದ್ದು. ಮತ್ತು ರೆಂಟ್ ಫ್ರೀ ಅಕೊಮಡೇಷನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಫ್ರೀಯಾಗಿ ಉಳ್ಕೊಳ್ಳೋದಕ್ಕೆ ಸ್ಥಳ ಕೊಡ್ತಾರೆ. ಮತ್ತು 2 ಮಕ್ಕಳಿಗೆ ಸೊ ಒಂದು ಸಬ್ಸಿಡೈಸ್ಡ್ ಎಜುಕೇಷನ್ ಅಂತ ಹೇಳಿ ಕೊಡ್ತಾರೆ. ಅಂದರೆ ಅವರು ನಿಮ್ಮ ಮಕ್ಕಳ ಎಜುಕೇಷನ್ಗೆ, ಅಂದರೆ ಓದಿಗೆ ಸಹಾಯ ಮಾಡ್ತಾರೆ, ಸಬ್ಸಿಡಿಗಳನ್ನ ಕೊಡ್ತಾರೆ ಅಂತ ಹೇಳಿ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಈ ರೀತಿಯಾದಂಥ ಒಂದು ಫೆಸಿಲಿಟಿ ಕೂಡ ಇದೆ ಇಲ್ಲಿ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಇಂಟ್ರೆಸ್ಟ್ ಇರುವಂಥವರು ಸೊ ಅಪ್ಲೈ ಮಾಡ್ಬೋದು ಈ ಒಂದು ಹುದ್ದೆಗೆ ಅಂತ ಹೇಳಿ ಹೇಳ್ಬೋದಾಗಿದೆ. ನೋಡಿ, ಈ ಒಂದು ಹೇಗಿರುತ್ತೆ ಅಂತಂದರೆ, ನೋಡಿ, ಜನರಲ್ ಎಂಪ್ಲಾಯೀಸ್ ಕೂಡ ಟೆಸ್ಟ್ ಇರುವಂಥದ್ದು, ರಿಟರ್ನ್ ಟೆಸ್ಟ್ ಇರುತ್ತೆ, ರನ್ನಿಂಗು, ಶಟಲ್ ಬ್ಯಾಡ್ಮಿಂಟನ್ನು, ಮತ್ತು ಸ್ಕಿಲ್ ಪ್ರೊಫಿಷಿಯನ್ಸಿ ಟೆಸ್ಟ್ಗಳು ಅಂತ ಹೇಳಿ ಇರ್ತಾರೆ, ಅಂದರೆ ಡ್ರೈವಿಂಗ್ ಗಿವಿಂಗ್ ಎಲ್ಲ ಕೇಳಿದ್ರಲ್ಲ. ಸೊ ಚೆಕ್ ಮಾಡ್ಬೋದು. ಸೊ ಈ ರೀತಿಯಾಗಿ ನೋಡಿ, ರಿಟರ್ನ್ ಟೆಸ್ಟ್ ಬರೀ 30 ಮಾರ್ಕ್ ಇರುತ್ತೆ, ಬೇರೆ ಎಲ್ಲನೂ ರನ್ನಿಂಗು, ಶಟಲ್ಲು ಈ ರೀತಿಯಾಗಿ 70 ಮಾರ್ಕ್ಸ್ ಇರುವಂಥದ್ದು. ಒಟ್ಟು 100 ಮಾರ್ಕೆ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಜನರಲ್ ಎಂಪ್ಲಾಯಿ, ಸೊ ಪರ್ಮನೆಂಟ್ 10th ಪಾಸ್ ಆಗಿರೋರಿಗೆ ಪರ್ಮನೆಂಟ್ ಪೋಸ್ಟ್ಗೆ ಈ ಟೆಸ್ಟನ್ನು ಕಂಡಕ್ಟ್ ಮಾಡೋದು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಬೇರೆಯವರು ಕೂಡ ಇಲ್ಲಿ ಟೆಸ್ಟ್ಗಳನ್ನ ಕೊಟ್ಟಿದ್ದಾರೆ, ಖಂಡಿತವಾಗ್ಲೂ ನೋಡ್ಕೋಬೋದು. ಯಾರು ಟೀಚರ್ಸ್ ಇದ್ದೀರಾ ಅವ್ರು ನೋಡಿಕೊಂಡು ಅಪ್ಲೈ ಮಾಡ್ಕೊಬೋದು. ಸೊ ಏನೇನು ಕೊಡಬೇಕು ನೋಡಿ, ಈ ಒಂದು ವೆಬ್ಸೈಟ್ಗೆ ಬಂದ್ಬಿಟ್ಟು ಇಲ್ಲೇ ಇದೆ ಅಪ್ಲೈ ಅಂತ ಹೇಳಿ, ಇಲ್ಲೇ ಮೇಲಿರುವಂಥದ್ದು. ನೋಡಿ, ಇಲ್ಲಿ ಇಲ್ಲಿರುವಂಥದ್ದು ಪ್ಲೀಸ್ ಕ್ಲಿಕ್ ಕೇರ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಅಂತ. ಸೊ ಇದನ್ನ ಕ್ಲಿಕ್ ಮಾಡಿದ್ರೆ ಈ ಒಂದು ಹುದ್ದೆಗಳಿಗೆ ನೀವು ಅಪ್ಲೈ ಮಾಡ್ಬೋದು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಈ ಒಂದು ವೆಬ್ಸೈಟ್ನಲ್ಲೇ ಎಲ್ಲ ಇರುವಂಥದ್ದು ಡೀಟೇಲ್ಸ್ ಅಂತ ಹೇಳಿ ಹೇಳ್ಬೋದಾಗಿದೆ. ನೋಡಿ, ಹೌ ಟು ಅಪ್ಲೈ, ಆಧಾರ್ ಕಾರ್ಡು, ಕ್ಯಾಸ್ಟ್ ಸರ್ಟಿಫಿಕೇಟು, ಫೋಟೋ, ಸಿಗ್ನೇಚರು, ಮತ್ತು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಆಫ್ ಗೌರ್ಮೆಂಟ್ ಎಂಪ್ಲಾಯರ್ ಪಬ್ಲಿಕ್ ಸೆಕ್ಟರ್. ಸೊ ಇರೋರು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಕೊಡಬೇಕು. ನೋಡಿ, ರೆಗ್ಯುಲರ್ ಪೋಸ್ಟ್ಗೆ ಅಪ್ಲಿಕೇಶನ್ ಫೀಸ್ ಕೂಡ ಇದೆ. ಸೊ 500 ರೂಪಾಯಿ ಇದೆ ಜನರಲ್ OBC. ಸೊ 250 ರೂಪಾಯಿ SC/ST ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಖಂಡಿತವಾಗ್ಲೂ ಆನ್ಲೈನ್ ಪೇಮೆಂಟ್ ಕೂಡ ಇದೆ ಅಂತ ಹೇಳಿ ಹೇಳ್ಬೋದು. ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡುವಂಥದ್ದು 500 ರೂಪಾಯಿ ಇದೆ ಜನರಲ್ OBC. ಸೊ 250 ರೂಪಾಯಿ SC/ST ಅಂತ ಹೇಳಿ ಹೇಳ್ಬೋದಾಗಿದೆ. ಕೊನೆ ದಿನಾಂಕ ಅಪ್ಲೈ ಮಾಡೋದಕ್ಕೆ 17 ಜನವರಿ 2022 ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಇಂಟ್ರೆಸ್ಟ್ ಇರುವಂಥವ್ರು ಖಂಡಿತವಾಗ್ಲೂ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಬೋದು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಎಕ್ಸಾಮಿನೇಷನ್ಸ್ ಬಗ್ಗೆ ಎಲ್ಲ 15 ದಿನಗಳ ಮುಂಚೆನೇ ನಾವು ನಿಮಗೆ ತಿಳಿಸ್ತೀವಿ ವೆಬ್ಸೈಟಲ್ಲಿ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ನೋಡಿ, ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದರೆ, ಇದು ಪಬ್ಲಿಕ್ ಸೆಕ್ಟರ್ ರೀತಿಯಲ್ಲಿ ಕೆಲಸ ಮಾಡುವಂಥ ಒಂದು ಸಂಸ್ಥೆ. ಸೊ ದಿಸ್ ಇಸ್ ನಾಟ್ ಎ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯಿ ಜಾಬ್ ಅಂತ ಹೇಳಿ ಕೊಟ್ಟಿದ್ದಾರೆ. ಬಟ್ ಇದೆಲ್ಲ ಪರ್ಮನೆಂಟ್ ಜಾಬೇ ಅಂತ ಹೇಳಿ ಹೇಳ್ಬೋದಾಗಿದೆ. ಬಟ್ ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ರೀತಿಯಾದಂಥ ಸಂಸ್ಥೆ ಅಲ್ಲ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಬೋದು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ನೆಕ್ಸ್ಟು ಇನ್ನೊಂದು ಸಂಸ್ಥೆ ಬಂದು ಸೈನಿಕ್ ಸ್ಕೂಲ್ ಅಂಬಿಕಾಪುರ್ ಅಂತ ಹೇಳಿ ಛತ್ತೀಸ್ಗಢದಲ್ಲಿ ಇರೋ
ಅಂತ ಒಂದು, ಇದು ಕೂಡ ಅಷ್ಟೇ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಂತ ಹೇಳಿ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್, ಇದು ಕೂಡ ಸೆಂಟ್ರಲ್ ಆದಂತಹ ಒಂದು ಸಂಸ್ಥೆ ಅಂತ ಹೇಳಿ ಹೇಳ್ಬೋದಾಗಿದೆ. ನೋಡಿ ಇಲ್ಲೂ ಕೂಡ ಅಷ್ಟೇ ಜನರಲ್ ಎಂಪ್ಲಾಯ್ ಅಂತ ಕರೆದಿದ್ದಾರೆ, ಮಲ್ಟಿ ಟಾಸ್ಕ್ ಸ್ಟಾಫ್ ಅಂತ ಹೇಳಿ ಕರೆದಿರುವಂಥದ್ದು, ರೆಗ್ಯುಲರ್ ಮೇಲೆ ಕರೆದಿರುವಂಥ ಹೇಳಿರ್ಬೋದಾಗಿದೆ. ಇದಕ್ಕೂ ಅಷ್ಟೇ 18-50 ವರ್ಷ ವಯೋಮಿತಿ ಕೇಳಿದ್ದಾರೆ. ಸೊ ಮೆಟ್ರಿಕ್ಯುಲೇಷನ್ ಪಾಸ್ ಆಗಿರಬೇಕು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಮತ್ತೆ ನೋಡಿ, ಸೊ ಎಲ್ಲ ಹುದ್ದೆಗಳು ನೋಡಿ ಬೇರೆ ಬೇರೆ, ಕುಕ್ಕಿಂಗು, ಕಾರ್ಪೆಂಟರ್, ಎಲೆಕ್ಟ್ರಿಷಿಯನ್ ಈ ರೀತಿಯಾದಂಥ ಯಾವುದೇ ಒಂದು ಡೇಟಾ ಎಂಟ್ರಿ ಕೋರ್ಸು, ಸೊ ಯಾವುದೇ ರೀತಿಯಾದಂಥ ಇತ್ತು ಅಂತಂದರೆ ಅವ್ರನ್ನ ಪ್ರಿಫರ್ ಮಾಡ್ತೀವಿ ಅಂತ ಕೇಳಿದ್ದಾರೆ. ಕಂಪಲ್ಸರಿ ಏನೂ ಅಲ್ಲ, ಸೊ ಪ್ರಿಫರ್ ಮಾಡ್ತೀವಿ ಅಂತ ಹೇಳಿ ಕೊಟ್ಟಿರುವಂಥದ್ದು. ಫಸ್ಟ್ ಫಿಸಿಕಲಿ ಫಿಟ್ ಅಂತ ಹೇಳಿ ಕೂಡ ಇಲ್ಲೂ ಕೇಳಿರೋದು. ನೋಡಿ ಒಟ್ಟು 4 ವೇಕೆನ್ಸಿಸ್ ಇದೆ. ನೋಡಿ 18,000 ನಿಮಗೆ ಶುರುವಾಗುವಂಥದ್ದು ಬೇಸಿಕ್ ಅಂತ ಹೇಳಿ ಹೇಳ್ಬೋದಾಗಿದೆ. ಇದ್ರ ಜೊತೆಗೆ ನಿಮಗೆ ಪೆನ್ಷನ್ನು, ಈ ಒಂದು ಇಬ್ಬರ ಮಕ್ಕಳಿಗೆ ಒಂದು ಓದು, ರೆಂಟ್ ಫ್ರೀ ಅಕೊಮಡೇಷನು, ಮೆಡಿಕಲ್ ಅಲೋಯೆನ್ಸಸ್ಸು, ಈ ರೀತಿಯಾಗಿ ಎಲ್ಲ ನಿಮಗೆ ರೂಲ್ಸ್ ಪ್ರಕಾರ ಸಿಗುವಂಥದ್ದು, ತುಂಬ ಒಳ್ಳೆ ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ. 18-50 ವರ್ಷ ಅಂತ ಹೇಳಿ ಇಲ್ಲಿ ಇಲ್ಲೂ ಕೂಡ ಕೊಟ್ಟಿರುವಂಥದ್ದು. ಸೊ ಖಂಡಿತವಾಗ್ಲೂ ನೀವು ಪ್ರಯತ್ನ ಪಡ್ಬೋದು. ಮಿಕ್ಕಿದೆಲ್ಲನೂ ಕಾಂಟ್ರಾಕ್ಚುಯಲ್ ಬೇಸಿಸು, ಇಂಟ್ರೆಸ್ಟ್ ಇರುವಂಥವ್ರು ಕಾಂಟ್ರಾಕ್ಚುಯಲ್ ಬೇಸಿಸ್ ಮಾತ್ರ ನೋಡ್ಕೋಬೋದು. ಸೊ ನಾನು ಬರೀ ಪರ್ಮನೆಂಟ್ ಪೋಸ್ಟ್ ಮಾತ್ರ ನಾನು ನಿಮಗೆ ಇವಾಗ ಹೇಳಿದಂಥದ್ದು. ಸೊ ಇಂಟ್ರೆಸ್ಟ್ ಇರುವಂಥವ್ರು, ಸೊ ಈ ಒಂದು ಅಪ್ಲಿಕೇಶನ್ನ ಪೋಸ್ಟ್ ಮುಖಾಂತರ ಕಳಿಸುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ನೋಡಿ, ಸೊ ಈ ಒಂದು ಬಯೋಡೇಟಾನ ಇಲ್ಲೇ ಕೊಟ್ಟಿದ್ದಾರೆ. ಸೊ ಕಂಪ್ಲೀಟ್ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡ್ಕೊಬೋದು, ಈ ಲಿಂಕನ್ನು ನಾನು ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ. ಸೊ ಇದನ್ನ ನೀವು ಡೌನ್ಲೋಡ್ ಮಾಡ್ಕೊಬೋದು, ಸೈನಿಕ್ ಸ್ಕೂಲ್ ಅಂಬಿಕಾಪುರ್ ಬಯೋಡೇಟಾ ಅಪ್ಲಿಕೇಶನ್ ಅಂತ ಹೇಳಿ. ಸೊ ಇದೆಲ್ಲ ನೀಟಾಗೆಲ್ಲ ಫೋಟೋಸ್ ಎಲ್ಲ ಅಂಟಿಸಿ ನೀವು ಇದನ್ನೆಲ್ಲ ಫಿಲ್ ಮಾಡಿ ಕೂಡ ನೀವು ಅವ್ರಿಗೆ ಕಳ್ಸ್ಕೊಡ್ಬೋದು ಪೋಸ್ಟ್ ಮೂಲಕ ಅಂತ ಹೇಳಿ ಕೊಟ್ಟಿರುವಂಥದ್ದು. ಮತ್ತು ಪೇಮೆಂಟ್ನ, ಸೊ 500 ರೂಪಾಯಿ OBC ಮತ್ತು ಇವ್ರಿಗಿರುತ್ತೆ, OBC ಮತ್ತು ಜನರಲ್ ಅವ್ರಿಗೆ DD, ಮತ್ತು ಮಿಕ್ಕಿದವ್ರಿಗೆ ಸೊ 200 ರೂಪಾಯಿ ಅಂತ ಹೇಳಿ ಹೇಳ್ಬೋದಾಗಿದೆ. ಸೀರಿಯಲ್ ನಂಬರ್ 1B2F ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅಲ್ಲ ಅಲ್ಲ, ಸೊ ಈ ಒಂದು 500 ರೂಪಾಯಿ ಏನಿದೆ, ಸೀರಿಯಲ್ ನಂಬರ್ 1A ಅಂತಂದರೆ ಈ ರೆಗ್ಯುಲರ್ ಪೊಸಿಷನ್ಸ್ಗೆ ಸೊ 500 ರೂಪಾಯಿ ಫೀಸ್ ಕಟ್ಟಲೇಬೇಕು. ಮತ್ತು ಈ ಒಂದು ಬೇರೆ ಎಲ್ಲ ಹುದ್ದೆಗಳು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಏನೇನಿದೆ ಹುದ್ದೆಗಳು, ಸೊ ಸೀರಿಯಲ್ ನಂಬರ್ 1B2F ಏನಿದೆ, ಸೊ ಅದಕ್ಕೆ 200 ರೂಪಾಯಿ ಫೀಸ್ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಯಾರ ಹೆಸರು ತೊಗೋಬೇಕು ಅಂತಂದರೆ ಪ್ರಿನ್ಸಿಪಲ್ ಅವ್ರ ಹೆಸರು ತೊಗೋಬೇಕು, ಸೈನಿಕ್ ಸ್ಕೂಲ್ ಅಂಬಿಕಾಪುರ್ ಅಂತ ಹೇಳಿ ಈ ಒಂದು ಹೆಸರು DD ತೊಗೊಳ್ಬೋದು. ಅಥವಾ ಸೊ ನೀವು ಆನ್ಲೈನ್ ಪೇಮೆಂಟ್ ಕೂಡ ಮಾಡ್ಬೋದು. ನೋಡಿ ಇಲ್ಲಿ ಪೇಮೆಂಟ್ ಮಾಡೋಕ್ಕೆ ಎಲ್ಲ ಕೂಡ ಡೀಟೇಲ್ಸ್ ಕೊಡಿದ್ರೆ, IFSC ನಂಬರ್ ಎಲ್ಲ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಖಂಡಿತವಾಗ್ಲೂ ಆನ್ಲೈನ್ ಪೇಮೆಂಟ್ ಕೂಡ ಮಾಡ್ಬೋದು. ಸೊ ಎಲ್ಲನೂ ಕೂಡ 14 ಜನವರಿ 2022 ಆಗಬೇಕು, ಪೋಸ್ಟ್ ಕೂಡ ನೀವು ಮಾಡಬೇಕು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಏನೇನು ಡಾಕ್ಯುಮೆಂಟ್ಸ್ ಕಳಿಸ್ಕೊಡ್ಬೇಕು ಅಂತಂದರೆ, ಸೊ ನಿಮ್ಮ ಒಂದು ಬಯೋಡೇಟಾ ಜೊತೆಗೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಸೊ ಅದರಲ್ಲೆಲ್ಲ ಫೋಟೋ ಕಾಫೀಸ್ ಹಾಕಬೇಕು, ಮಾರ್ಕ್ಸ್ ಕಾರ್ಡು, ಡಿಗ್ರಿ ಸರ್ಟಿಫಿಕೇಟ್ಸು, ಸೊ ಈ ಒಂದು ಎಲ್ಲ ನಿಮ್ಮ ಮಾರ್ಕ್ಸ್ ಕಾರ್ಡ್ಸ್ ರಿಲೇಟೆಡ್, ಸೊ ಏನಾದರೂ ಎಕ್ಸ್ಪೀರಿಯನ್ಸ್ ಇತ್ತಾ, 10th ಮಾರ್ಕ್ಸ್ ಕಾರ್ಡು ಎಕ್ಸ್ಪೀರಿಯನ್ಸ್ ಇರೋದು, ಮತ್ತು ಒಂದು ಸೆಲ್ಫ್ ಅಡ್ರೆಸ್ಟ್ ಎನ್ವಲಪ್ ಕೂಡ ಹಾಕಬೇಕು. ಯಾವುದೇ ಒಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ಗೆ ನೀವು ಅಪ್ಲೈ ಮಾಡ್ತಾ ಇದ್ದೀರಾ ಪೋಸ್ಟ್ ಮುಖಾಂತರ ಅಂತಂದರೆ, ಸೊ ಒಂದು ಖಾಲಿದು ನಿಮ್ಮ ಅಡ್ರೆಸ್ ಬರೆದು ಸ್ಟ್ಯಾಂಪ್ ಅಂಟಿಸ್ಬಿಟ್ಟು ಒಂದು ಸೆಲ್ಫ್ ಅಡ್ರೆಸ್ಟು ನೀವು ಕಳ್ಸ್ಕೊಡ್ಬೇಕು ಅಂತ ಹೇಳಿ ಹೇಳ್ಬೋದಾಗಿದೆ. ಮತ್ತು ನೋಡಿ, ಆನ್ಲೈನ್ ಪೇಮೆಂಟ್ ಮಾಡಿದ್ದು, ಸೊ ಒಂದು ರೆಸಿಪ್ಟ್ ಮಾಡಿದ್ನ ರೆಸಿಪ್ಟನ್ನು ನೀವು ಅವ್ರಿಗೆ ಅದ್ರ ಜೊತೆಗೆ ಇಟ್ಟು ಪೋಸ್ಟ್ ಮಾಡಬೇಕು, ಅಥವಾ DDನ ತೊಗೊಂಡು DD ಕೂಡ ಅವ್ರಿಗೆ ನೀವು ಕಳ್ಸ್ಕೊಡ್ಬೋದು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಇದು ಪೋಸ್ಟ್ ಮೂಲಕ ಕಳ್ಸ್ಕೊಡುವಂಥದ್ದು ಅಂತ ಹೇಳಿರ್ಬೋದಾಗಿದೆ. ನೋಡಿ, ಯಾವ ರೀತಿಯಾಗಿ ಮಾಡ್ತಾರೆ ಅಂತಂದರೆ ರಿಟನ್ ಟೆಸ್ಟ್ ಇರುತ್ತೆ 30 ಮಾರ್ಕು, 70 ಮಾರ್ಕು ಫಿಸಿಕಲ್ ಇರುತ್ತೆ. ಸೊ ಸೇಮ್, ಸೊ ಇವಾಗ ನಾನು ಮುಂಚಿತವಾಗಿ ಏನ್ಸ್ ಆ ಸ್ಕೂಲಲ್ಲಿ ತೋರಿಸಿದೆ, ಸೊ ಇದು ಕೂಡ ಅಷ್ಟೇ ಫಿಸಿಕಲ್ ಟೆಸ್ಟ್ ಎಲ್ಲ ಇರುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ 10th ಪಾಸ್ ಆಗಿರೋರಿಗೆ ಅಂತ ಹೇಳಿ ಹೇಳ್ಬೋದು. ಸೊ ಖಂಡಿತವಾಗ್ಲೂ, ಸೊ ನಿಮ್ಗೆ ಇಷ್ಟ ಇದ್ದರೆ ಬೇರೆ ರಾಜ್ಯಕ್ಕೆ ಹೋಗಿ ಕೆಲಸ ಮಾಡೋಕ್ಕೆ, ಸೊ ಖಂಡಿತವಾಗ್ಲೂ ಈ ಹುದ್ದೆಗಳಿಗೆ ಅಪ್ಲೈ ಮಾಡ್ಬೋದು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಇವತ್ತಿನ ಇನ್ಫಾರ್ಮೇಷನ್ ಇಷ್ಟೇ, ಸೊ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗಾದ್ರೂ ನಿಮ್ಮ ಸ್ನೇಹಿತರಿಗೆ ಹೆಲ್ಪ್ ಆಗ್ಬೋದು, ಖಂಡಿತವಾಗ್ಲೂ ವೀಡಿಯೋಗಳನ್ನ ಶೇರ್ ಮಾಡ್ತಾ ಇರಿ. ಸೊ ಏನಾದರೂ ಪ್ರಶ್ನೆಗಳಿದ್ದರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಅಂತ ಹೇಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.